हाय नमस्ते वेलकम बैक टू विज्ञान जिते अकाडमी 2019 पोलिस इलाके प्रश्न पत्रिक संविधान के संबंध विभाग केलव प्रश्न बिड़स्ता इदिनी वर्ष 2020 पोलिस इलाके कूड़ा प्रश्न रिपीट आगुवंत साध्यते इदे हागे बेरे बेरे स्पर्धात्मक परीक्षेगळिगू कूड़ा प्रश्न बरबहुदु नोडि मोदले प्रश्न हेगिदे संविधान सभेय सदस्यनागलु कनिष्ठ वयस्सु अंत केळिदाने इल्लि संविधानद सभेय सदस्यरागलु इरबेकंत कनिष्ठ वयस्सु एष्टु अंत केळिदाने 20 वर्ष 40 वर्ष 25 35 अंत कोट्टिदाने नोड्रि संविधान सभेय सदस्यनागबेकंद्रे कनिष्ठ 25 वर्ष अवरिगे आगिरबेकु ओके इल्लि सि उत्तर एनदे सरियागिदे ಹಾಗೆ ಎರಡನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಯಾವ ಶಾಖೆಗಳಲ್ಲಿ ಕರ್ನಾಟಕದ ಹೈಕೋರ್ಟ್ಗಳು ಇವೆ ಅಂತ ಕೇಳಿದ್ದಾರೆ ಬಳ್ಳಾರಿ ಧಾರವಾಡ ಮೈಸೂರು ಮೇಲೆ ಎಲ್ಲ ಒಂದು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಧಾರವಾಡ ಅಂತಕಂತ ಉತ್ತರ ಸರಿಯಾದಂತದ್ದು ಓಕೆ ಮುಂದಿನ ಪ್ರಶ್ನೆ ನೋಡಿ ಯಾರು ಭಾರತದ ಮೊದಲ ಕಾರ್ಯನಿಮಿತ್ತ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದ್ದಾರೆ ನೋಡ್ರಿ ಯಾರು ಭಾರತದ ಮೊದಲ ಕಾರ್ಯನಿಮಿತ್ತ ಅಧ್ಯಕ್ಷರಾಗಿದ್ದರು ಭಾರತದ ಸಂವಿಧಾನದ್ದು ಈ ಒಂದು ಪ್ರಶ್ನೆಗೆ ಉತ್ತರ ನಾಲ್ಕು ಇದ್ದಾವೆ ಬಿ ಎನ್ ರಾವ್ ಡಾಕ್ಟರ್ ವಿಜಯ್ ಕೇಳ್ಕರ್ ವಿ ವಿ ಗಿರಿ ಹಾಗೆ ಯಾರು ಅಲ್ಲ ಅಂತ ಇದ್ದಾರೆ ಸರಿಯಾದ ಉತ್ತರ ವಿ ವಿ ಗಿರಿ ಅಂತಕ್ಕಂಥದ್ದು ಸರಿಯಾಗಿದೆ ಮತ್ತೊಂದು ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವ ಆರ್ಟಿಕಲ್ನಲ್ಲಿ ನೀಡಲಾಗಿದೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಇಲ್ಲಿ ಈಗಾಗಲೇ ನೀವು ಉತ್ತರ ಫೈಂಡ್ ಔಟ್ ಮಾಡಿದ್ರೆ ಈ ಉತ್ತರ ಏನಿದೆ 36-51 ಅಂತಕ್ಕಂಥದ್ದು ಸರಿಯಾದಂಥದ್ದು ಓಕೆ ಹಾಗೆ ಮುಂದಿನ ಪ್ರಶ್ನೆ ನೋಡ್ರಿ ಐದನೆಯ ಪ್ರಶ್ನೆ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು ಬಹಳಷ್ಟು ಸರ್ತಿ ರಿಪೀಟ್ ಆಗಿದೆ ಈ ಕ್ವಶನು ನಾಲ್ಕು ಉತ್ತರಗಳಿದ್ದಾವೆ ಭಾರತದ ಮುಖ್ಯಮಂತ್ರಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಹಾಗೆ ಸ್ಪೀಕರ್ ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಅಂತ ಕೊಟ್ಟಿದ್ದಾನೆ ಸಿ ಅಂತಕ್ಕಂಥದ್ದು ಇಲ್ಲಿ ಬಂದಿದೆ ಇದು ಸಿ ಉತ್ತರ ಓಕೆ ಹಾಗಾದರೆ ಉತ್ತರ ಕೂಡ ಇಲ್ಲಿ ಏನಾಗಿದೆ ಸಿ ಉಪರಾಷ್ಟ್ರಪತಿ ರಾಷ್ಟ್ರಪತಿಯವರು ರಾಜೀನಾಮೆ ಕೊಡಬೇಕಂದ್ರೆ ಉಪರಾಷ್ಟ್ರಪತಿ ಕೊಡಬೇಕು ಉಪರಾಷ್ಟ್ರಪತಿಯವರು ರಾಜೀನಾಮೆ ಕೊಡಬೇಕಂದ್ರೆ ತಿರುಗಿ ರಾಷ್ಟ್ರಪತಿಯವರಿಗೆ ಕೊಡಬೇಕಾಗ್ತದೆ ಅಂದರೆ ರಾಷ್ಟ್ರಪತಿಯವರಿಂದ ಉಪರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಬಹುದು ರಾಷ್ಟ್ರಪತಿಯವರು ಹಾಗೆ ಉಪರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸಬೇಕಂತಂದರೆ ಅದು ರಾಷ್ಟ್ರಪತಿಗೆ ಸಲ್ಲಿಸಬೇಕಾಗ್ತದೆ ಹಾಗೆ ಒಂದು ರಾಜ್ಯ ಸರ್ಕಾರವು ಆಯೋಜಿಸಿದ ಲಾಟ್ರಿಗಳು ಇದರ ಅಡಿಯಲ್ಲಿ ಬರ್ತಾವೆ ಅಂತ ಕೇಳ್ತಾರೆ ಇದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಯಾವುದೂ ಅಲ್ಲ ಹಾಗೆ ಎ ಬಿ ಅಂತಕ್ಕಂಥದ್ದು ಬಂದಿದೆ ಸೊ ಸರಿಯಾದ ಉತ್ತರ ಇಲ್ಲಿ ರಾಜ್ಯ ಪಟ್ಟಿ ರಾಜ್ಯ ಸರ್ಕಾರ ಆಯೋಜಿಸಿದಂತಹ ಯಾವುದೇ ಲಾಟ್ರಿಗಳ ಬಗ್ಗೆ ಅವುಗಳ ಮಾಹಿತಿ ಸಂಪೂರ್ಣವಾಗಿಲ್ಲಿರ್ತಂದರೆ ರಾಜ್ಯಪಟ್ಟಿಗೆ ಸೀಮಿತವಾಗಿರ್ತದೆ ಹಾಗೆ ಈ ಲೋಕಾಯುಕ್ತ ಕಾಯ್ದೆಯು ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ದಾರೆ 1987 ಹಾಗೆ 1986 1984 1988 ಹೀಗಿದ್ದಾವೆ ಸೊ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಇಲ್ಲಿ 1984 ಲೋಕಾಯುಕ್ತ ಕಾಯ್ದೆಯು ಜಾರಿಗೆ ಬಂದಂಥ ವರ್ಷವಾಗಿದೆ ನೋಡ್ರಿ ರಾಜ್ಯದ ಮತ್ತೊಂದು ಪ್ರಶ್ನೆ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಯಾರಿಗೆ ವಹಿಸಲಾಗುತ್ತದೆ ಅಂತ ಕೇಳಿದ್ದಾರೆ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಸಪೋಸ್ ಒಂದು ವೇಳೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇಲ್ಲ ಅಂತಂದರೆ ಅವರ ಅಧಿಕಾರವನ್ನು ಯಾರಿಗೆ ನೀಡಬಹುದು ಅಂತ ಕೇಳಿದ್ದಾರೆ ಇಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಚಿವ ಪರಿಷತ್ತು ರಾಷ್ಟ್ರಪತಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಎ ಅಂತಕ್ಕಂಥದ್ದು ರಾಜ್ಯಪಾಲರಿಗೆ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ನೀಡಲಾಗಿರ್ತದೆ ಹಾಗೆ ಮುಂದಿನ ಪ್ರಶ್ನೆ ಅಬ್ದುಲ್ ಕಲಾಂರವರು ಭಾರತದ ಎಷ್ಟನೆಯ ರಾಷ್ಟ್ರಪತಿ ಅಂತ ಪ್ರಶ್ನೆ ಇದೆ 11, 9, 12, 10 ಇದೆ ಅಂದರೆ ಅಬ್ದುಲ್ ಕಲಾಂರವರು ಭಾರತ ಕಂಡಂತಹ ಅಪ್ರತಿಮ ರಾಷ್ಟ್ರಪತಿಗಳಾಗಿದ್ದರು ಇವರು ಭಾರತದ 11ನೆಯ ರಾಷ್ಟ್ರಪತಿಗಳಾಗಿರ್ತಾರೆ ಹಾಗೆ ಸ್ವಲ್ಪ 11ನೇ ಪ್ರಶ್ನೆ ಸ್ಕಿಪ್ ಆಗಿದೆ ಅಂದರೆ ಸರ್ವರ್ ನಾಟ್ ರಿಸ್ಪಾಂಡಿಂಗ್ ಪ್ಲೀಸ್ ಟ್ರೈ ಅಗೇನ್ ಆಫ್ಟರ್ ದ ಅಂತಿದೆ ಸೊ ಈ ಪ್ರಶ್ನೆ ಏನಪ್ಪಾ ಅಂತಂದರೆ ಇಲ್ಲಿ ಪ್ರಶ್ನೆ ಸ್ವಲ್ಪ ಮೂವ್ ಮಾಡಿ ಹೇಳ್ತೀನಿ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂತ ಇತ್ತು
ಸೊ ಇಲ್ಲಿ ಉತ್ತರಗಳು ಹೇಗಿದ್ದಾವೆ ಒಂದು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ನೋಡ್ರಿ ಹತ್ತನೇ ಪ್ರಶ್ನೆ ಏನಪ್ಪ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂತಿದೆ ಓಕೆ ಇಲ್ಲಿ ಸ್ವಲ್ಪ ಸ್ಕಿಪ್ ಆಗಿ ಎರರ್ ಆಗಿದೆ ಆನ್ಸರ್ ಆಪ್ಷನ್ಸ್ ಒಂದು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ಜನರಲ್ಲಿ ಸೋದರತ್ವ ಭಾವನೆಯನ್ನು ಮೂಡಿಸೋದು ಪೋಷಕರಿಗೆ ವಿಧೇಯಕರಾಗಿರೋದು ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸೋದು ಮತ್ತು ಸುಧಾರಿಸೋದು ಅಂತಿದೆ ನೋಡ್ರಿಲ್ಲಿ ಮೂರನೇ ಉತ್ತರ ಏನಿದೆ ಪೋಷಕರಿಗೆ ವಿಧೇಯಕರಾಗಿರೋದು ಇದು ಸಂವಿಧಾನದಲ್ಲಿ ಇದೊಂದು ಮೂಲಭೂತ ಲಕ್ಷಣ ಅಲ್ಲ ಓಕೆ ಸಂವಿಧಾನದ 11 ಲಕ್ಷಣಗಳಲ್ಲಿ ಈ ಒಂದು ಲಕ್ಷಣ ಇರುವುದಿಲ್ಲ ಓಕೆ ಮುಂದಿನ ಪ್ರಶ್ನೆ ನೋಡ್ರಿ ಹೇಗಿದೆ 1956ರಲ್ಲಿ ಕರ್ನಾಟಕದ ರಾಜ್ಯವನ್ನು ಯಾವ ವರದಿಯ ಆಧಾರದ ಮೇಲೆ ರಚಿಸಲಾಗಿತ್ತು ಅಂತ ಕೇಳಿದ್ದಾರೆ ಇಲ್ಲಿ ಕೆ ಆರ್ ತಾರ್ ಸಮಿತಿ ಹಾಗೆ ಫಜಲ್ ಅಲಿ ಸಮಿತಿ ವಾಂಚೂರ್ ಸಮಿತಿ ಇಲ್ಲಿ ಜೆ ಬಿ ಪಿ ಸಮಿತಿ ಅಂತ ಇದೆ ತಾರ್ ಅಥವಾ ದಾರ್ ಸಮಿತಿ ಅಂತೇಳಿ ನಾವಿಲ್ಲಿ ಕರಿತೀವಿ ಸೊ ಸರಿಯಾದ ಉತ್ತರ ಇಲ್ಲಿ ಫಜಲ್ ಅಲಿ ಸಮಿತಿ ಅಂತಕ್ಕಂಥದ್ದು ಕರ್ನಾಟಕವನ್ನು 1956ರಲ್ಲಿ ಕರ್ನಾಟಕ ರಾಜ್ಯವನ್ನು ಈ ಒಂದು ಇವರ ಒಂದು ವರದಿ ಆಧಾರದ ಮೇಲೆ ಏನಪ್ಪ ಅಂತ ರಚಿಸಲಾಗಿದೆ ಓಕೆ ಹಾಗೆ ಮುಂದಿನ ಪ್ರಶ್ನೆ ನೋಡ್ರಿ ಭಾರತೀಯ ಸಂವಿಧಾನದ ಮುನ್ನುಡಿಯಲ್ಲಿ ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ ಭಾರತೀಯ ಸಂವಿಧಾನ ಮುನ್ನುಡಿಯಲ್ಲಿ ಅಂದರೆ ಮುನ್ನುಡಿಯಲ್ಲಿ ಈ ಒಂದು ವರ್ಡ್ ನೆನ್ಬಿಡ್ಬೇಕು ಮುನ್ನುಡಿಯಲ್ಲಿ ತಿದ್ದುಪಡಿ ಮಾಡಲಾಗಿದೆ ಯಾವುದು 44 42 46 ಯಾವುದು ಅಲ್ಲ ಅಂತಿದೆ ಸರಿ ಅಂಥದ್ದು 42 ಬಿ ಉತ್ತರ ಸರಿಯಾಗಿದೆ ಹಾಗೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಪ್ಷನ್ಸ್ ಕೊಡೋಂಥ ಅವಶ್ಯಕತೆಯೇ ಇಲ್ಲ ಕೆ ಸಿ ರೆಡ್ಡಿ ಇಷ್ಟು ಸುಲಭ ಅಂತ ಪ್ರಶ್ನೆಯನ್ನು ಪೊಲೀಸ್ ಇಲಾಖೆಯಲ್ಲಿ ಕೇಳಿದ್ದಾರೆ ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾದ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು ಅಂತಿದೆ ಸೊ ನೋಡ್ರಿ ಸರ್ವೋಚ್ಚ ನ್ಯಾಯಾಲಯ ಸಂಸತ್ತು ರಾಷ್ಟ್ರಪತಿ ಸಂವಿಧಾನ ಅಂತ 4 ಉತ್ತರಗಳಿದ್ದಾವೆ ಸೊ ಇದಕ್ಕೂ ಕೂಡ ಸರಿಯಾದ ಉತ್ತರ ಏನಪ್ಪ ಅಂದರೆ ಇಲ್ಲಿ ಎ ಅಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯ ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾದಂಥ ಮೂಲಭೂತ ಹಕ್ಕುಗಳ ರಕ್ಷಕನಾಗಿದ್ದಾನೆ ಹಾಗೆ 15ನೇ ಪ್ರಶ್ನೆ ನೋಡ್ರಿ ಯಾರ ಪೂರ್ವ ಅನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣ ಮಸೂದೆಯನ್ನು ಪರಿಚಯಿಸುವುದಿಲ್ಲ ಅಂತ ಕೇಳಿದರೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಉಪರಾಷ್ಟ್ರಪತಿ ಹಣಕಾಸು ಮಂತ್ರಿ ಅಂತೇಳಿ ಸೊ ಸರಿ ಅಂತ ಉತ್ತರ ಇಲ್ಲಿ ರಾಷ್ಟ್ರಪತಿ ಅಂತಕ್ಕಂಥದ್ದು ಓಕೆ ರಾಷ್ಟ್ರಪತಿಯ ಒಂದು ಅನುಮತಿ ಇಲ್ಲದೆ ಹಣ ಮಸೂದೆಯನ್ನು ಮಂಡಿಸಲು ಇಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಅವಕಾಶ ಇರುವುದಿಲ್ಲ ಓಕೆ ಸೊ ಮತ್ತೆ ಇದೇ ಥರದಂಥ ವಿಡಿಯೋ ತಮಗೆ ಬೇಕಾಗಿದ್ದರೆ ದಯವಿಟ್ಟು ತಾವುಗಳು ಏನು ಮಾಡ್ಬೋದು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳು ಬೇಕಾಗಿದ್ದರೆ ಕಂಟಿನ್ಯೂ ದಿಸ್ ವಿಡಿಯೋ ಅಂತೇಳಿ ಮೆಸೇಜ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಬಾಯ್ ಬಾಯ್ ಸೀ ಯು